ಇದೇನೆಲ್ರು ಬಂದ್ಬಿಟ್ರಿ, ನಾವೇನ್ ನೆಂಟ್ರ ಈ ತರ ಸತ್ಕಾರ ಮಾಡೋದಿಕ್ಕೆ? ಅಯ್ಯೋ ಅಳಿಯ ಮನೆಗ್ ಬರ್ತಾರೆ ಅಂದ್ರೆ ಅತ್ತೆ ಸತ್ಕಾರ ಮಾಡ್ಲಿಲ್ಲ ಅಂದ್ರೆ ಆಗತ್ತಾ? ಸತ್ಕಾರ ಮಾಡ್ಬೇಕಾದ್ರೆ ಮಾಡಿಸ್ಕೊಂಡ್ಬಿಡ್ಬೇಕು, ಬೇಡ ಅನ್ಬಾರ್ದು. ಅದು ಅಲ್ಲದೆ ಇವತ್ತಿನ ಪೂಜೆಗೆ ಆದಿನೇ ಅಲ್ವಾ ಮುಖ್ಯ. ಅಯ್ಯೋ ಗೇಟ್ ಹತ್ರ ನೆನ್ಕೊಂಡು ಮಾತಾಡ್ತಾ ಇದೀರಲ್ಲ, ಒಳಗ್ ಬನ್ನಿ. ಬೈದ ಬೈ ರಮಣ್. ಅರೆ ನನ್ ಹಿಂದೆನೆ ಬಂದ್ರು, ಒಳಗಡೆ ಇರ್ಬೇಕು ಅನ್ಸುತ್ತಣ್ಣ, ಅಲ್ಲೇ ಮಾತಾಡ್ಸ್ ನಡಿ. ಎಲ್ಲತ್ತೆ, ಇಸ್ ಇಟ್ ಯುವರ್ ಫುಟ್? ಹೇಗಾಯ್ತದೆ, ಕಾಲ್ ಟ್ವಿಸ್ಟ್ ಆಯ್ತಾ? ಅದು ಆದಿ ಬಂದಲ್ಲ, ಸ್ಪೀಡ್ ಆಗಿ ಅವನ್ನ ವೆಲ್ಕಮ್ ಮಾಡೋಣ ಅಂತ ಬಂದೆ, ಕಾಲ್ ಟ್ವಿಸ್ಟ್ ಆಗೋಯ್ತು. ಅದನ್ನ ಅನ್ವಿತಾ ಅವ್ರ ಹೆಸರಿಗೆ ಬರೆಯೋ ಮೊದಲು ಎಲ್ಲ ಕ್ಲಿಯರ್ ಮಾಡ್ಬೇಕು, ಆಮೇಲೆ ನಿಮಗಿಬ್ಬರಿಗೇನು ತೊಂದರೆ ಆಗ್ಬಾರ್ದು ಅನ್ನೋದು ಅವ್ರ ಆಸೆ. ಅದು ಅಲ್ಲದೆ ಇವಾಗ ಫೈನಾನ್ಸ್ ಡಿಪಾರ್ಟ್ಮೆಂಟ್ ನಾನೇ ನೋಡ್ಕೊಳ್ತಾ ಇದ್ದೀನಿ, ಆಮೇಲೆ ಚಿಕ್ಕ ಪುಟ್ಟ ಡೀಲ್ಸ್ ಕಾಲ್ಗಳನ್ನೆಲ್ಲ ನಾನೇ ರಿಸೀವ್ ಮಾಡ್ತಾ ಇದ್ದೀನಿ. ಸಿತಾರಾ ಮೇಡಮ್ ಬೇರೆ ಮನೇಲಿದ್ದಾರೆ, ಸ್ವಲ್ಪ ದಿನ ಬ್ರೇಕ್ ಬೇಕು ಅಂತ ಅವ್ರ ಆಫೀಸ್ ಕಡೆ ಬರ್ತಾ ಇಲ್ಲ. ಓ ಹೌದಾ, ಹಾಗಾದ್ರೆ ನಿಮಗೆ ಇವಾಗ ತುಂಬಾ ಹೆಕ್ಟಿಕ್ ಇರುತ್ತಲ್ಲ? ಹೆಕ್ಟಿಕ್ ಇದೆ. ಅಂದಾಗೆ ಸುಮೇದ್, ದಿನಕರ್ ಮಾವ ಯಾವತ್ತಾದರೂ ಅನ್ವಿತನ ಹೆಸರ ಮೇಲೆ ಆಸ್ತಿ ಬರೀಬೇಕು ಅಂತ ಅನ್ಕೊಂಡಿದ್ರ? ದಿನಕರ್ ಸರ, ಏನೋ ನಂಗೆ ಇದ್ರ ಬಗ್ಗೆ ಅಷ್ಟು ಗೊತ್ತಿಲ್ಲ. ರಮಣ್ ಸರ್ ಯಾವತ್ತೂ ಈ ವಿಚಾರವಾಗಿ ನನ್ನ ಹತ್ರ ಮಾತಾಡಿಲ್ಲ. ಓ ಹೌದಾ, ಯಾಕೆಂದ್ರೆ ನೀವು ಲಾಯರ್ ಅಲ್ವಾ, ಮೇ ಬಿ ನಿಮಗೆ ಗೊತ್ತಿರುತ್ತೆ ಅಂತ ಕೇಳಿದೆ. ಬಹುಶಃ ರಮಣ್ ಸರ್ ಹತ್ರ ಹೇಳಿರ್ಬೋದು. ಸಾರಿ ಆದಿತ್ಯ ಅವರೇ, ಇದು ಈ ಮನೆಗೆ ಸಂಬಂಧಪಟ್ಟಿರೋ ಪರ್ಸನಲ್ ವಿಷಯಗಳು, ನಾನು ಅದನ್ನು ತಿಳ್ಕೊಳಕ್ಕೆ ಹೋಗಲ್ಲ. ಮೇ ಬಿ ರಮಣ್ ಸರ್ ಈ ಥರ ಸುಳ್ಳು ಹೇಳಿ ಆಸ್ತಿನ ಕೊಡ್ತಿರ್ಬೋದು, ಇಲ್ಲಾಂದ್ರೆ ಆದಿ ಒಪ್ಪಲ್ಲ ಅಂತ ಅವ್ರಿಗೆ ಗೊತ್ತು. ಏನೇ ಹೇಳಿ ಸಿತಾರ ಅವರೇ, ಒಂದೇ ದಿವಸಕ್ಕೆ ಇಷ್ಟೆಲ್ಲ ಅರೇಂಜ್ಮೆಂಟ್ ಮಾಡಿದಿರಲ್ಲ, ತುಂಬಾ ಗ್ರೇಟ್. ನೀವು ಎಲ್ಲ ಅಚ್ಚುಕಟ್ಟಾಗಿ ನಡೀತಾ ಇದೆ. ಇಷ್ಟೆಲ್ಲ ಸಂಪಾದನೆ ಮಾಡಿ ದೊಡ್ಡ ಸ್ಥಾನದಲ್ಲಿ ಇದ್ರು, ದೇವ್ರ ಮೇಲೆ ಭಕ್ತಿ ಮಾತ್ರ ಕಮ್ಮಿ ಆಗಿಲ್ಲ ನಿಮ್ಗೆ, ಅದನ್ನು ಮೆಚ್ಚಬೇಕಾಗಿದೆ. ಥ್ಯಾಂಕ್ ಯು. ನಾವು ಎಷ್ಟೇ ದೊಡ್ಡವರಾದ್ರು, ನಮ್ಮ ಹತ್ರ ಎಷ್ಟೇ ದುಡ್ಡಿದ್ರು, ಕೊನೆಗಾಲದಲ್ಲಿ ಅದು ಯಾವುದು ಲೆಕ್ಕಕ್ಕೆ ಬರಲ್ಲ. ನಿಮ್ಮ ನೋಡಿ ಕಲಿಬೇಕು ಸಿತಾರವ್ರೆ. ಕೆಲವರು 4 ಪೈಸೆ ಬರ್ತಿದಂಗೆ ಮೆರೆಯಕ್ಕೆ ಶುರು ಮಾಡ್ತಾರೆ, ನೀವು ನೋಡಿ ಒಂಟಿ ಹೆಣ್ಣು ಇಡೀ ಮನೆ ಕಂಪ್ನಿ ನಡೆಸ್ಕೊಂಡೋದ್ರು ನೀವು ಎಷ್ಟು ಸಿಂಪಲ್ ಆಗಿದ್ದೀರಾ. ಮಾ ಒಂದು ನಿಮಿಷ ಬಾಯಿಲಿ. ಅಂದೆ